ಕೋನಾರ್ಧ ರೇಖೆಯನ್ನು ರಚಿಸುವಂತದ್ದು ಕೊಟ್ಟಿರುವಂತಹ ಕೋನಕ್ಕೆ ಈ ಒಂದು ಕೋನವನ್ನ ನಾವು ಅರ್ಧಿಸಬೇಕು ಅರ್ಧಿಸಬೇಕು ಅಂದ್ರೆ ಇದಕ್ಕೆ ಒಂದು ಕೋನಾರ್ಧ ರೇಖೆಯನ್ನು ರಚಿಸಬೇಕು ಆ ಕೋನಾರ್ಧ ರೇಖೆಯನ್ನು ರಚಿಸೋಣ ಬನ್ನಿ ಕನ್ಸ್ಟ್ರಕ್ಟ್ ಅನ್ ಆಂಗಲ್ ಬೈಸೆಕ್ಟರ್ ಫಾರ್ ದ ಗಿವನ್ ಆಂಗಲ್ ಈಗ ಇಲ್ಲಿ ಒಂದು ಆಂಗಲ್ ಕೊಟ್ಟಿದ್ದಾರೆ ಆ ಆಂಗಲ್ಗೆ ನಾವು ಕೋನಾರ್ಧ ರೇಖೆಯನ್ನ ಅಂದ್ರೆ ಅರ್ಧಿಸಬೇಕು ಎರಡು ಸಮನಾದ ಭಾಗಗಳಾಗಿ ಮಾಡಬೇಕು ಅಂದ್ರೆ ಅಲ್ಲಿ ಒಂದು ರೇಖೆಯನ್ನು ಎಳಿಬೇಕು ಮಧ್ಯ ರೇಖೆಯನ್ನು ಎಳಿಬೇಕಾಗತ್ತೆ ಈ ಮಧ್ಯ ರೇಖೆನ ಹೇಗೆ ಎಳಿತೀರಾ ಅಂತಂದ್ರೆ ಈಗ ಮೊದಲಿಗೆ ಈ ಎರಡೂ ಕಡೆ ಸಮನಾದ ದೂರದಲ್ಲಿ ಬಿಂದು ಗುರುತಿಸ್ಕೋಬೇಕು ಆ ಬಿಂದುಗಳನ್ನ ಗುರುತಿಸಿಕೊಂಡು ಆ ಬಿಂದುಗಳಿಂದ ಸಮಾನ ದೂರದಲ್ಲಿ ಇರ್ತಕ್ಕಂತ ಬಿಂದು ಗುರ್ತಿಸಿಕೊಂಡು ನಾವೇನ್ ಮಾಡಬೇಕಪ್ಪ ಅಂದ್ರೆ ನೆಳಿಬೇಕು ಈಗ ಮೊದಲಿಗೆ ಎರಡು ಸಮನಾದ ಬಿಂದುಗಳನ್ನ ಗುರುತಿಸಿಕೊಣ ಎರಡು ಕಡೆ ನೋಡಿ ಇದು ಇದು ಸಮಾನ ದೂರದವನ್ನ ಹೊಂದಿರುತ್ತೆ ಯಾಕಂದ್ರೆ ತ್ರಿಜ್ಯ ಅದು ತ್ರಿಜ್ಯ ಸಮಾನ ದೂರದಲ್ಲಿ ಇರುತ್ತೆ ಈಗ ಅದನ್ನ ಸಮಾನ ದೂರದಲ್ಲಿ ಇರ್ತಕ್ಕಂತಹ ಬಿಂದು ಗುರುತಿಸಿಕೊಂಡಿದ್ದೇವೆ ಈ ಎರಡು ಬಿಂದುಗಳಲ್ಲಿ ಕೇಂದ್ರದಿಂದ ಸಮಾನ ದೂರದಲ್ಲಿ ಇದೆ ಈ ಎರಡು ಬಿಂದುಗಳಲ್ಲಿ ಒಂದೊಂದು ವೃತ್ತವನ್ನು ರಚನೆ ಮಾಡೋಣ ಆ ವೃತ್ತ ಎಷ್ಟಾಗಿರ್ಬೇಕಪ್ಪ ಅಂದ್ರೆ ಆ ಕಡೆ ಎಷ್ಟಿದೆಯೋ ತ್ರಿಜ್ಯ ಈ ಕಡೆನೂ ಅಷ್ಟೇ ಇರಬೇಕು ಅಂತಹ ಒಂದು ಎರಡು ವೃತ್ತಗಳನ್ನ ಎರಡೂ ಕಡೆ ನಾವು ರಚನೆ ಮಾಡ್ಕೊಳ್ಳೋಣ ರಚನೆ ಮಾಡಿಕೊಂಡು ಆ ಎರಡೂ ವೃತ್ತಗಳು ಸಂಧಿಸುವ ಬಿಂದುವೆ ಈ ಒಂದು ಕೋನಾರ್ಧರಿಕೆಯನ್ನ ಎಳೆಯುವಂತಹ ಒಂದು ಬಿಂದು ಆಗಿರುತ್ತದೆ ನೋಡಿ ಈಗ ನಾವು ಈ ಕಡೆ ಬಿಂದುವಿನಲ್ಲಿ ಒಂದು ವೃತ್ತವನ್ನು ರಚನೆ ಮಾಡ್ಕೊಳ್ತಾ ಇದೀವಿ ಎಷ್ಟು ರೇಡಿಯಸ್ ಇದೆಯಪ್ಪ ಅಂದ್ರೆ ಆ ಕಡೆ ಬಿಂದುವಿಗೆ ಎಷ್ಟು ದೂರ ಇದೆಯೋ ಅಷ್ಟು ರೇಡಿಯಸ್ ಇರತಕ್ಕಂತ ಒಂದು ವೃತ್ತವನ್ನ ರಚನೆ ಮಾಡ್ಕೊಂಡಿದ್ದೇವೆ ಈಗ ಮತ್ತೊಂದು ವೃತ್ತವನ್ನ ಆ ಕಡೆ ಬಿಂದುವಿನಲ್ಲಿ ರಚನೆ ಮಾಡ್ತಿದೀವಿ ಎಷ್ಟು ಎಷ್ಟಿದೆಯಪ್ಪ ಅಂದ್ರೆ ಈ ಕಡೆ ದೂರ ಎಷ್ಟಿದೆಯೋ ಅಷ್ಟೇ ಅಂದ್ರೆ ಸಮಾನ ದೂರದಲ್ಲಿ ಇರತಕ್ಕಂತ ಒಂದು ರೇಡಿಯಸ್ ಅಷ್ಟೇ ಇದೆ ಈಗ ಆ ಮಧ್ಯ ಬಿಂದುವನ್ನ ಗುರುತಿಸಿಕೊಂಡಿದ್ದೀವಿ ಅಲ್ಲಿ ಆ ಒಂದು ಬಿಂದುಗಳನ್ನ ಸೇರ್ಕೊಂಡ್ರೆ ನಾವೇನಾಗತ್ತಪ್ಪ ಅಂದ್ರೆ ಅದು ಕೋನಾರ್ಧ ರೇಖೆ ಆಗತ್ತೆ ಅಂದ್ರೆ ಕೋನವನ್ನ ಸಮಾನವಾಗಿ ಆರ್ಧಿಸುತ್ತೆ ಈಗ ನೋಡಿ ಬಾಲ್ ಗಳನ್ನ ಅಡ್ಜಸ್ಟ್ ಮಾಡ್ತಿದೀವಿ ನೋಡಿ ಇದು ಒಂದು ಕೋನಾರ್ಧ ರೇಖೆ ಆಗಿದೆ ಈ ಕೋನಾರ್ಧ ರೇಖೆ ಹೇಗಾಗಿದೆ ಅಂತ ನಾವು ಯೋಚನೆ ಮಾಡೋದಾದ್ರೆ ನೋಡಿ ಈ ಒಂದು ಕೋನ ಎಷ್ಟಿದೆಯೋ ಆ ಕಡೆ ಕೋನನು ಅಷ್ಟೇ ಇರುತ್ತೆ ಇದನ್ನ ಪ್ರೂವ್ ಮಾಡೋದು ಹೇಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆಯೋ ಇಲ್ಲಿಂದ ಅಲ್ಲಿಗೆ ಅಷ್ಟೇ ದೂರ ಇದೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆಯೋ ಇಲ್ಲಿಂದ ಅಲ್ಲಿಗೆ ಅಷ್ಟೇ ದೂರ ಇದೆ ಮತ್ತು ಇದು ಉಭಯ ಸಾಮಾನ್ಯ ಬಾಹು ಆದ್ರಿಂದ ಇದು ಎರಡು ಸರ್ವಸಮ್ಮತ್ರಿ ತ್ರಿಭುಜಗಳಾಗಿದೆ ಎರಡು ಸರ್ವಸಮ್ಮತ್ರಿ ಭುಜಗಳಾಗಿರೋದ್ರಿಂದ ಸರ್ವಸಮ್ಮತ್ರಿ ತ್ರಿಭುಜದ ಅನುರೂಪ ಬಾಹುಗಳು ಸಮಾನವಾಗಿರುತ್ತೆ ಆದ್ರಿಂದ ಈ ಎರಡು ಕೋನಗಳು ಸಮನಾಗಿರುತ್ತೆ ಅಂದ್ರೆ ನಾವೀಗ ಎಳ್ದಿರ್ತಕ್ಕಂಥ ಒಂದು ರೇಖೆ ಕೋನಾರ್ಧಕ ರೇಖೆಯಾಗಿದೆ ಈ ಕೋನ ಕೋನಾರ್ಧಕ ರೇಖೆ ಕೋನವನ್ನ ಎರಡು ಸಮನಾದ ಭಾಗಗಳಾಗಿ ವಿಭಾಗ ಮಾಡಿದೆ